ರಾಷ್ಟ್ರವ್ಯಾಪಿಗೊಳಿಸಿದವು. ಭಾರತಾಂಬೆ ಪುಣ್ಯಗರ್ಭೆ, ಅದೆಷ್ಟೋ ಕ್ರಾಂತಿ ವೀರರನ್ನು ದೇಶಭಕ್ತರನ್ನು ಹಡೆದಿದ್ದಾಳೆ. ಭಾರತದ ಸ್ವತಂತ್ರ ಹೋರಾಟದ ಸ್ಮರಣೆ ಮಾಡಿದರೆ ಕೆಲವರ ಹೆಸರು ಮಾತ್ರ ವಿಜೃಂಭಿಸುತ್ತದೆ, ಆದರೆ ಇನ್ನು ಅದೆಷ್ಟೋ ಹೋರಾಟಗಾರರ ಸಾಹಸದ ಚರಿತೆ ಇತಿಹಾಸವನ್ನು ಕೆದಕಿದರಷ್ಟೇ ಸಿಕ್ಕಿತು. ಅಹಿಂಸೆ, ಅಸಹಕಾರ, ಧರಣಿ, ಸತ್ಯಾಗ್ರಹಗಳೆಂಬ ಅಸ್ತ್ರಗಳ ಮೂಲಕ ತನ್ನ ಇಳಿ ವಯಸ್ಸಿನಲ್ಲಿ ದೇಶವೆಲ್ಲ ಸುತ್ತಾಡಿ ಜನರನ್ನು ಸಂಘಟಿಸಿದರು ಮಹಾತ್ಮ ಗಾಂಧಿ. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರವನ್ನು ಕೊಡುತ್ತೇನೆ ಎಂದು ಜನರನ್ನು ಹುರಿದುಂಬಿಸಿ ವಿದೇಶಗಳಲ್ಲಿಯೂ ಸಂಚರಿಸಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಎಂಬ ಸೈನ್ಯವನ್ನು ಕಟ್ಟಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು ನೇತಾಜಿ ಸುಭಾಷ್ ಚಂದ್ರ ಬೋಸ್. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ಪಡೆಯುತ್ತೇನೆ ಎಂದು ಬಾಲ್ ಗಂಗಾಧರ್ ತಿಲಕರು ಗಣೇಶೋತ್ಸವ, ಶಿವಾಜಿ ಜಯಂತಿಗಳ ಮೂಲಕ ಜನರನ್ನು ಒಗ್ಗೂಡಿಸಿದರು. ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಎಂಬ ಪುಸ್ತಕವನ್ನು ಬರೆದು ಹೋರಾಟಗಾರರಿಗೆ ಮಾರ್ಗದರ್ಶಕರಾದರು ವೀರ್ ಸಾವರ್ಕರ್. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್, ಲಾಲಾ ಲಜಪತ್ ರಾಯ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಿಪಿನ್ ಚಂದ್ರ ಪಾಲ್ ಇವರೆಲ್ಲರ ಕೊಡುಗೆ ಅಪಾರ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಮುನ್ನಡೆ ಬರೆದ ಮಂಗಲ್ ಪಾಂಡೆ, 16ನೆಯ ವಯಸ್ಸಿಗೆ ಬ್ರಿಟಿಷ್ ರಕ್ತ ಬಾಂಬ್ ಎಸೆದ ಖುದಿರಾಮ್ ಬೋಸ್, 23ನೆಯ ವಯಸ್ಸಿಗೆ ನೇಣಿಗೆ ಕೊರಳಟ್ಟಿದ ಭಗತ್ ಸಿಂಗ್, ಇವರಿಗೆ ಜೊತೆಯಾದ ಸುಖದೇವ್ ಮತ್ತು ರಾಜಗುರು, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಪಾತಕಿ ಜನರಲ್ ಡಯರ್ ನನ್ನು ಬ್ರಿಟಿಷರ ನೆಲದಲ್ಲೇ ಗುಂಡು ಹಾರಿಸಿಕೊಂಡ ಉಧಮ್ ಸಿಂಗ್, 70ರ ಇಳಿ ವಯಸ್ಸಿನಲ್ಲಿಯೂ ಬ್ರಿಟಿಷರ ವಿರುದ್ಧ ಹೋರಾಡಿದ ರಾಜ ಕುವರ್ ಸಿಂಗ್, ಬ್ರಿಟಿಷರನ್ನು ಬಹಳಷ್ಟು ಕಾಡಿದ ತಾತ್ಯಾಟೋಪೆ, ಬ್ರಿಟಿಷರನ್ನು ಸೈನಿಕರನ್ನು ಕೊಂದು ಸೆರೆಸಿಕ್ಕಾಗ ತನಗೆ ಗುಂಡು ಹೊಡೆದು ಆತ್ಮಾಹುತಿ ಮಾಡಿಕೊಂಡ ಚಂದ್ರಶೇಖರ್ ಆಜಾದ್, ಈ ಒಬ್ಬೊಬ್ಬ ಹೋರಾಟಗಾರರದ್ದು ಮೈ ರೋಮಾಂಚನಗೊಳಿಸುವ ಇತಿಹಾಸ. ಮಹಿಳೆಯರು ಪುರುಷರಿಗೆ ಸರಿ ಸಮಾನವಾಗಿದ್ದು ಹೋರಾಡಿದ್ದು ನಮ್ಮ ಇತಿಹಾಸದ ಯಶೋಗಾಥೆಯಾಗಿದೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತೂ